ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಿಗೆ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನಾ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಮೌಲ್ಯದ್ದುಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಜನರ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯನ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತೆ ಬರೆಸುವಾರ್ತೆ 5:6 ಮತ್ತೆಯು ಚಾಪ್ಟರ್ 5:6. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಮಾಡಿದ ಅತಿ ದೊಡ್ಡದಾದ ಪ್ರಸಂಗ ಆಗಿದೆ ಪರ್ವತ ಪ್ರಸಂಗವಾಗುತ್ತೆ. ಈ ಪರ್ವತ ಪ್ರಸಂಗದಲ್ಲಿ ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೂ ಮತ್ತು ಅಲ್ಲಿ ಕೂಡಿದ ಎಲ್ಲ ಜನರಿಗೂ ಅಥವಾ ಈಗ ಹೇಳ್ತೇನೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗುವುದು. ಹಾಗಾದರೆ ಈ ವಾಕ್ಯದ ಪ್ರಕಾರ ನೀತಿಗೆ ಹಸಿದು ಬಾಯಾರಿದು ಧನ್ಯರು, ಇದು ಏನು ಅರ್ಥ? ಹೇಗೆ ನೀತಿವಂತರಾಗುವುದು? ಇದರ ಅರ್ಥವನ್ನು ವಿವರ ನೋಡಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ ಪ್ರೇ, ನಾವು ನಂಬಿಕೆ ಮತ್ತು ವಿಧೇಯತೆಯ ಮೂಲಕ ನೀತಿವಂತರೆಂದು ನಿನ್ನ ಹೆಸರಲ್ಲಿ ಪಡುತ್ತೇವೆ. ನಾವು ನೋಡ್ತೇವೆ ಪ್ರೇ, ರೋಮಾಪುರದಲ್ಲಿ ಬರೆದ ಪತ್ರಿಕೆ 5:1 ರೋಮನ್ಸ್ ಚಾಪ್ಟರ್ 5:1. ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಇದರಲ್ಲಿ ಅಪ್ಪಸ್ ಪಾಲ್ತಾನೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರು ಅವರ ನಂಬಿಕೆ ಮೂಲಕ ನೀತಿವಂತರಾಗಿದ್ದೀರಿ ಎಂಬುದಾಗಿ ಇಲ್ಲಿ ಅಪ್ಪಸ್ ಪಾಲ್ತಾನೆ. ಆಗಿದೆ ನೀತಿವಂತರಾಗಬೇಕಾದ್ರೆ ಮೊತ್ತ ಮೊದಲು ನೀವು ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದು ನಿಮ್ಮೆಲ್ಲ ಪಾಪಗಳನ್ನು ಕಲ್ವರಿ ಕ್ರೂಸ್ ಆತ ಒತ್ತುಕೊಂಡಿದ್ದಾನೆ, ನಿಮ್ಮ ಪಾಪಗಳಿಗೋಸ್ಕರ ಆತನ ರಕ್ತನ ಕೊಟ್ಟಿದ್ದಾನೆ ಎಂಬುದಾಗಿ ನೀವು ನಂಬಿಕೊಂಡು ಆತ ನಿಮಗೂ ಸತ್ತು ಮೂರನೇ ದಿನದಲ್ಲಿ ಜೀವತಿ ಎದ್ದು ಬಂದು ಪರಲೋಕದಲ್ಲಿ ತಂದೆ ಬಳಿ ಕುಳಿತುಕೊಂಡಿದ್ದಾನೆ ಎಂಬುದಾಗಿ ಈ ಸುವಾರ್ತೆಯನ್ನು ನಿಮ್ಮ ಹೃದಯದಲ್ಲಿ ನಂಬಿಕೊಂಡು, ಯೇಸುವೆ ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪಗಳನ್ನು ಸಮಿಸು ಯೇಸುವೆ, ನೀ ನನ್ನ ಕರ್ತ ಓಡಿ ಎಂಬುದಾಗಿ ನಿಮ್ಮ ಹೃದಯದ ಅಂಗೀಕಾರ ಮಾಡುವಾಗ ನಿಮ್ಮ ನಂಬಿಕೆ ಮೂಲಕ ನೀವು ನೀತಿವಂತರೆಂದು ನಿನ್ನ ಹೆಸರು ಪಡಿತೀರಿ ಎಂದು ವಾಪಸ್ಸು ಬಾಳ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಆ ನಂಬಿಕೆ ಎಂಬ ನಂಬಿಕೆಯು ಆ ವಿಧೀಯತೆಯಲ್ಲಿ ಪರಿಪೂರ್ಣವಾಗಬೇಕೆಂಬುದಾಗಿ ಇಲ್ಲಿ ವಾಪಸ್ ಬಾಳ್ತಾನೆ. ನಾವು ನೋಡ್ತೇವೆ ರಮಾಪುರದವರಿಗೆ ಬರೆದ ಪತ್ರಿಕೆ 6:16. ನಂಬಿಕೆ ಎಂಬ ವಿಧೀಯತೆಗೆ ದಾಸರಾದರೆ ನೀತಿಯ ಫಲ. ಇಲ್ಲಿ ವಾಪಸ್ ಪಾಳ್ತಾರೆ. ಫಸ್ಟ್ ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೆ ಇಡುತ್ತಾರೋ ಅಥವಾ ಯಾರು ಯೇಸುಕರ ಮಾಡಿರ್ತಾರೋ ಅವರು ನೀತಿವನ್ನು ನಿಲ್ಲಿಸಲ್ಪಡ್ತಾರೆ. ಮತ್ತು ನೀತಿವನ್ನು ನಿಲ್ಲಿಸಲ್ಪಡುವವರು ನೀರಿನಲ್ಲಿ ಮುಳುಗಿ ದೀಸಿನಂತಕೊಳ್ಳಬೇಕು ಎಂಬುದಾಗಿ ಇಲ್ಲಿ 6 ಪಸ್ತಕಗಳನ್ನು ಹೇಳ್ತಾನೆ. ಮತ್ತು ನೀರಿನಲ್ಲಿ ಮುಳುಗಿ ದೀಸಿನಂತಕೊಂಡವರು ನಂಬಿಕೆ ಎಂಬ ವಿದ್ಯುತ್ ದಾಸರಾದರೆ ನೀತಿಯ ಫಲ, ಅಂದರೆ ಅವರಿಗೆ ನೀತಿಯು ಫಲವಾಗಿದೆ ಕೊಡ್ತಾರೆ. ಇವತ್ತು ನಿಮ್ಮ ನೀತಿಯು ಪರಿಪೂರ್ಣವಾಗಬೇಕು, ನಿಮ್ಮ ನೀತಿಯು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಯೇಸುಕರ ನಂಬಿಕೆ ಇಡಬೇಕು. ನಂಬಿಕೆ ನಂತರ ನೀರಿನಲ್ಲಿ ಮುಳುಗಿ ದೀಸಿನಂತಕೊಳ್ಳಬೇಕು. ನೀರಿನಲ್ಲಿ ಮುಳುಗಿ ದೀಸಿನಂತಕೊಂಡ ನಂತರ ದೇವರ ಪ್ರತಿಯೊಂದು ಆಜ್ಞೆಯನ್ನು ವಿಧಿರಾಗುವಾಗ ನೀವು ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗ್ತೀರಿ. ನೀತಿವಂತಿಕೆ ನಿಮಗೆ ಫಲವ ತೋರಬಾರ. ಇದು ಆಗುವಾಗ ಪ್ರೇ ದೇವರ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೀರಿ, ಅದರ ತತ್ತರಾಗ್ತೀರಿ ಪ್ರೇ. ಇದು ಅರ್ಥವಾಗಿದೆ. ಇನ್ನು ನಾವು ಆ ವಿಧೇಯತೆ ಬಗ್ಗೆ ನಾವು ನೋಡುತ್ತೇವೆ. ರೋಮಾಪುರದ ಪತ್ರಿಕೆ 16:25-26. ರೋಮನ್ಸ್ ಚಾಪ್ಟರ್ 16:25-26. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆಂಬ ವಿಧೇಯತ್ವವನ್ನು ಉಂಟು ಮಾಡೋದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಪ್ರಕಾಶಕ್ಕೆ ಬಂದಿರುವ ಈ ಮರ್ಮಕ್ಕೆ ಅನುಸಾರ ಅಂದರೆ ಯೇಸುಕ್ರಿಸ್ತನ ವಿಷಯವಾದಂಥ ನಾನು ಸಾರುವಂಥ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸೋಕ್ಕೆ ಸಕ್ತನಾಗಿರುವ ಜ್ಞಾನ ನಿಧಿಯಾದ ಒಬ್ಬನೇ ದೇವರಿಗೆ ಯೇಸುಕ್ರಿಸ್ತನ ಮೂಲಕ ಯುಗಯುಗಂತಗಳಲ್ಲಿ ಸ್ತೋತ್ರವಾಗಲಿ, ಆಮೇನ್. ಇಲ್ಲಿ ಅಪ್ಪಸ್ ಪಾಲನೆ ನಂಬಿಕೆ ಎಂಬ ವಿಧೇಯತೆಯನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಅಪ್ಪಸ್ ಪಾಲನೆ ರೋಮ ಪದ ವಿಶ್ವಾಸಗಳಿರುತ್ತೆ. ಆಗುತ್ತೆ ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ನೀತಿವಂತರಾಗಬೇಕಾದ್ರೆ ಮೊತ್ತ ಮೊದಲು ಯೇಸುಕ್ರಿಸ್ತನು 2022 ಮೊದಲು ಈ ಬೂಳಕ್ಕೆ ಬಂದು ನಿಮ್ಮ ಎಲ್ಲ ಪಾಪಗಳನ್ನು, ನಿಮ್ಮ ಎಲ್ಲ ಶಾಪಗಳನ್ನು, ನಿಮ್ಮ ಎಲ್ಲ ರೋಗಗಳನ್ನು, ಕಷ್ಟಗಳನ್ನು, ಚಿಂತೆಯನ್ನು ಎಲ್ಲವನ್ನು ಆತ ಒತ್ತುಕೊಂಡಿದ್ದಾನೆ.
ಅದು ಕಲವರ ಕಂಬದಲ್ಲಿ ನಿಮಗೋಸ್ಕರವಾಗಿ ಅದು ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ಸತ್ತು ಮುರಿದಿಂದಲಿ ಜೀವತೆ ಎದ್ದು ಬಂದು ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ಕುಳಿತುಕೊಂಡು ನಿಮಗೋಸ್ಕರ ಹಗಲು ರಾತ್ರಿ ವಿಜ್ಞಾಪನೆ ಮಾಡುತ್ತಾನೆಂಬ ಈ ಸತ್ಯವನ್ನು ನಂಬುವುದಾದರೆ ಮತ್ತು ಆ ಸತ್ಯ ನಂಬಿಕೊಂಡು ಯೇಸುವೇ ನಾನು ಪಾಪಿಯಾಗಿದ್ದೇನೆ ನಾನು ಪಾಪದ ಒಪ್ಪಿಕೊಳ್ಳುತ್ತೇನೆ ನನ್ನ ಪಾಪಗಳನ್ನು ಸಮಿಸಿ ಯೇಸುವೆ ಯೇಸು ನನ್ನ ಕರ್ತನ ಒಡೆಯ ನಿಮ್ಮದೇ ಮಾಡಿದ ಅಂಗೀಕಾರ ಮಾಡುವುದರೆ ಆ ನಿಮ್ಮ ನಂಬಿಕೆ ಮೂಲಕ ನೀವು ನೀತಿ ಬಂತರೆಂದು ನೆನೆಸಲು ಪಡೆದಿರಿ ಎಂಬಂತೆ ವಾಪಸ್ ಮಾಡಿರ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಆ ನೀತಿಯು ಪ್ರೇರೆ ಆ ನಂಬಿಕ ವಿಧಿಯಲ್ಲಿ ಪರಿಪೂರ್ಣ ಆಗಲಿಕ್ಕೆ ಪ್ರೇರೆ ನೀವು ನೀರಿನಲ್ಲಿ ಮುಳುಗಿ ದೀಷ್ಣಿಸ್ಕೊಳ್ಳಬೇಕೆಂದು ವಾಪಸ್ ಮಾಡಿರ್ತಾನೆ. ಅಷ್ಟೇ ಅಲ್ಲದೆ ನೀರಿನಲ್ಲಿ ದೀಷ್ಣಿಸ್ಕೊಂಡು ನಂತರ ವಾಪಸ್ ಮಾಡಿರ್ತಾನೆ. ದಿನಾಲು ನಿಮ್ಮ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳು ಮಾಡಲು ಸಾಧಾರಣ ಜ್ಞಾನ ಸಮರ್ಪಿಸಬೇಕು. ಏಕೆಂದರೆ ನಂಬಿಕೆ ಎಂಬ ವಿಧೇಯತ್ವಕ್ಕೆ ನೀವು ಗುಣಮರಾಗಬೇಕು. ಆಗ ನೀತಿಯು ನಿಮಗೆ ಫಲವನ್ನು ಕೊಡ್ತದೆ ಅಥವಾ ನೀತಿಯ ಫಲ. ಈ ರೀತಿ ನೀವು ಮಾಡುವುದಾದರೆ ಮಾತ್ರ ನಿಮ್ಮ ನೀತಿವಂತೆಯಲ್ಲಿ ನೀವು ಅಭಿವೃದ್ಧಿ ಆಗ್ತೀರಿ. ದಿನವನ್ನು ನೀತಿವಂತರಾಗಿ ಜೀವನಕ್ಕೆ ಮಾಡಿದರೆ ನೀವು ತವಕ ಪಡುತ್ತೀರಿ. ಎಷ್ಟು ನೀವು ನೀತಿವಂತರಾಗಿ ಜೀವನ ತವಕ ಪಡುತ್ತಾರೆ ಎಷ್ಟು ನೀತಿ ಅಷ್ಟು ಆಶೀರ್ವಾದ ದೇವರು ಕೊಡುತ್ತಾನೆ. ಮತ್ತು ಆಶೀರ್ವಾದ ತೃಪ್ತಿ ನಿಮಗೆ ಸಿಗುತ್ತೆ ಎಂಬುದಾಗಲಿ ಯೇಸು ಕ್ರಿಸ್ತನಲ್ಲಿ ಹೇಳುತ್ತಾ. ಇನ್ನೊಂದು ದೃಷ್ಟಾಂತ ನೋಡುತ್ತೇವೆ. ಒಂದನೇ ಯೋಹಾನನ ಬರೆದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಏಳನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಇಲ್ಲ ಅಪ್ಪಸ ಯೋಹಾನನೇ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸಿ. ಬರೀ ನಂಬಿಕೆಗಳದ್ದು ಮಾತ್ರ ಅಲ್ಲ, ನಂಬಿಕೆ ಇಡಬೇಕು. ನಂಬಿಕೆಯಿಂದ ವಿಧೇಯತೆಯಲ್ಲಿ ಅಭಿವೃದ್ಧಿ ಆಗಬೇಕು. ಯೇಸು ಕ್ರಿಸ್ತ ಹೇಗೆ ನೀತಿ ಹಾಗೆ ಯೇಸು ಕ್ರಿಸ್ತ ಹಾಗೆ ನೀತಿ ಅನುಸರಿಸುವವನು ನೀತಿವಂತನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಯೋಹಾನನು ಹೇಳುತ್ತಾನೆ. ಬರೇ ಅಷ್ಟೇ ಅದು ಇನ್ನೂ ದರ್ಶಂತ ಯಾಕೋಬನ ಬರೆದ ಪತ್ರಿಕೆ ಎರಡನೇ ಆದ್ಯದಲ್ಲಿ 20-24 ವಾಕ್ಯ. ಜೇಮ್ಸ್ ಚಾಪ್ಟರ್ 2:20-24 ತನಕ. ಆ ಪ್ರಯೋಜಕನೇ, ಕ್ರಿಯೆಗಳಿಂದ ನಂಬಿಕೆ ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ ಕ್ರಿಯೆಗಳಿಂದಲ್ಲವೇ. ಇಲ್ಲಿ ಆಪೋಸ್ ಯಾಕೋಬಿಡ್ತಾನೆ, ಬರೀ ನಂಬಿಕೆ ಇದ್ದರೆ ಮಾತ್ರ, ನಂಬಿಕೆಯು ವಿಧೇಯತೆ ಎಂಬ ಕ್ರಿಯೆಗಳಲ್ಲಿ ಪರಿಪೂರ್ಣವಾದರೆ ಮಾತ್ರವೇ ನೀತಿವಂತರೆಂದು ನಿನ್ನೆಸಲು ಪಡಿತೀರಿ ಎಂಬುದಲ್ಲಿ ಇಲ್ಲಿ ಯಾಕೋಬಿಡ್ತಾರೆ. ಇಲ್ಲಿ ಯಾಕೋಬನು ಅಬ್ರಾಹ್ಮನು ದೇವರ ಮೇಲೆ ನಂಬಿಕೆ ಇಡುವಾಗ ಅವನು ನೀತಿವಂತ ನಿರ್ಣಯಿಸಿದನು. ಅದು ಆ ನೀತಿವಂತ ನಿರ್ಣಯಿಸಿದನು ಆತನ ಆ ನಂಬಿಕೆ ಕ್ರಿಯೆಗಳಲ್ಲಿ ಪರಿವರ್ತಿಸುವಾಗ ಅವನು ಪರಿಪೂರ್ಣವಾಗಿ ನೀತಿವಂತ ನಿರ್ಣಯಿಸಿದನು ಎಂಬುದಾಗಿ ಯಾಕೋಬನು ಹೇಳ್ತಾನೆ. ಮುಂದೆ ನಾವು ನೋಡ್ತೇವೆ 21 ವಾಕ್ಯದಲ್ಲಿ, ನಮ್ಮ ಪಿತೃವಾದ ಅಬ್ರಾಹ್ಮನು ಈಸಾಕನ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲವೇ. ಆ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದ ಸಿದ್ಧಿಗೆ ಬಂತೆಂದು ಕಾಣಬರುತ್ತದಲ್ಲ. ಅಬ್ರಾಹ್ಮನು ದೇವರು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಿಂದ ಎನಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು ಮತ್ತು ದೇವರ ಸ್ನೇಹಿತನ ಹೆಸರು ಅವನಿಗೆ ಉಂಟಾಯಿತು. ಮನಸ್ಸನ್ನು ಕ್ರಿಯೆಗಳಿಂದ ನೀತಿವಂತೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ. ಇಲ್ಲಿ ಯಾಕೆ 30 ಬರೀ ಅಬ್ರಾಹ್ಮನು ದೇವರು ನಂಬಿಕೆ ಇಟ್ಟನು. ಆ ನಂಬಿಕೆಯು ಪ್ರೇರೇ ಆ ವಿಧೇಯತೆಯ ಕ್ರಿಯೆಯನ್ನು ಪ್ರವರ್ತಿಸುವಾಗ ಅವನ ನಂಬಿಕೆಯು ಮತ್ತು ವಿಧೇಯತೆ ಪ್ರೇರೇ ದೇವರ ಮುಂದೆ ಅವನ ನೀತಿವನ್ನು ನಿರ್ಣಯಿಸಿದ ನಿಮ್ಮನ್ನು ನೋಡ್ತೇವೆ. ನಾನು ನೋಡಿದೆ ಅಬ್ರಾಹ್ಮನ ಯುವತಿ ಪ್ರೇರೆ ನಿಮಗೆ ಅಬ್ರಾಹ್ಮನಾಗಿ ದೇವರು ಆಶೀರ್ವಾದ ಮಾಡ್ತೇವೆ ಎಂದು ಅವಸರ ನೋಡಿದೆ. ಈ ಅಬ್ರಾಹ್ಮನ ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ ನಾವು ಆದಿಗಾನ ಪುಸ್ತಕ 12 ನೋಡ್ತೇವೆ. ಪ್ರೇರೆ ದೇವರು ಅಬ್ರಾಹ್ಮನ ಹೇಳ್ತಾನೆ, ನೀನು ನಿನ್ನ ತಂದೆ ತಾಯಿಯನ್ನು ನಿನ್ನ ಬಂಧು ಬಳಗವನ್ನು ನಿನ್ನ ಊರನ್ನು ಬಿಟ್ಟು ನಾನು ತೋರಿಸಿದ ದೇಶಕ್ಕೆ ಹೊರಟು ಹೋಗು ಎಂದು ಒಂದು ಆಜ್ಞೆ ಕೊಡ್ತಾನೆ. ಅಲ್ಲಿ ನೋಡಿದ್ರೆ ಅಬ್ರಾಹ್ಮನು ದೇವರ ಮೇಲೆ ನಂಬಿಕೆಟ್ಟನು, ನಂಬಿಕೆ ಅದನ್ನು ನೀತಿವಂತನ್ನು ನಿರ್ಣಯಿಸಿದನು. ಅದು ಆ ನಂಬಿಕೆ ಎಂಬ ನೀತಿವಂತಿಗೂ ಪರಿಪೂರ್ಣತೆಗೆ ಅವನು ನಂಬಿಕೆಯಿಂದ ತನ್ನ ತಂದೆ ತಾಯಿಯನ್ನು ತನ್ನ ಬಂಧು ಬಳಗವನ್ನು ತನ್ನ ಕುಟುಂಬವನ್ನು ತನ್ನ ಊರನ್ನು ಬಿಟ್ಟು ದೇವರ ಹೊರಟು ಹೋಗುತ್ತೆ. ಅಲ್ಲಿ ಅವನು ವಿದ್ಯೆಯನ್ನು ಹಾಕುತ್ತಾನೆ, ದೇವರು ಅವನಿಗೆ ಆಶೀರ್ವಾದ ಮಾಡಿದ್ದನ್ನು ನೋಡ್ತೇವೆ. ಅದೇ ರೀತಿ ನಾವು ನೋಡ್ತೇವೆ 13 ಮತ್ತು ಅಲ್ಲಿ ನೋಡ್ತೇವೆ 15 ಅಬ್ರಾಹ್ಮನು ದೇವರ ಪ್ರಾರ್ಥನೆ ಮಾಡ್ತಾನೆ, ದೇವ ನಿನ್ನೆಲ್ಲವನ್ನು ನನಗೆ ಕೊಟ್ಟಿದೆ. ಅವನಿಗೆ ಅಬ್ರಾಹ್ಮನಿಗೆ ಆರ್ಥಿಕ ಸಮೃದ್ಧಿ ತುಂಬ ಇತ್ತು, ಎಲ್ಲ ಇತ್ತು. ಅದನ್ನಗೆ ಮಗನೂ ಇಲ್ಲ ಎಂಬುದಾಗಿ ಅವನು ಕೂಗುತ್ತಿದ್ದನು. ಆಗ ದೇವರ ನನಗೆ ನಾನು ನಿನ್ನಿಂದಲೇ ಸಂತತಿಯನ್ನು ಕೊಡುತ್ತೇನೆ, ನಿನಗೆ ಮಗನ ಕೊಡುತ್ತೇನೆ ಎಂಬುದಾಗಿ ಅವನು ದೇವರನ್ನು ವಾಗ್ದಾನ ಮಾಡ್ತಾನೆ. ಈ ವಾಗ್ದಾನ ಹೊಂದಿಕೊಂಡು ಅಬ್ರಾಹ್ಮನು 24 ಪ್ರೇರೆ ಆತನು ನಂಬಿಕೆ ಎಂಬ ವಿಧೇಯತೆಯಲ್ಲಿ ಅವನು ಕಾದುಕೊಳ್ಳುವಾಗ ನಾನು ನೋಡಿದೆ ಆದಿಗಂಧ ಪುಸ್ತಕ 17 ಆದ್ಯದಲ್ಲಿ ದೇವರು ಅಬ್ರಾಹ್ಮನಿಗೆ ಪುನಃ ದರ್ಶನ ಕೊಡುವಾಗ ಆಗ ಅಬ್ರಾಹ್ಮನಿಗೆ 99 ವರ್ಷ, ಅಬ್ರಾಹ್ಮನಿಗೆ 75 ಪ್ರಾಯ ಇರುವಾಗ ಆತನು
ತನ್ನ ತಂದೆ ತಾಯಿಯನ್ನು ತನ್ನ ಬಂಧನ ಬಿಟ್ಟು ಹೊರಕ್ಕೆ ಬಂದನು. ದೇವರು ನನಗೆ ಆಗ ವಾಗ್ದಾನ ಕೊಟ್ಟರು, ನಾನು ನಿನಗೆ ಮಗನ ಕೊಡುತ್ತೇನೆ ಅಂದರೆ 24 ವರ್ಷ ಅಲ್ಲಿ ಗತಿಸುವಾಗ ದೇವರು ಹೇಳ್ತಾರೆ ನನಗೆ, ನಾನು ಸರ್ವಸಕ್ತ ದೇವರು, ನನ್ನ ಮುಂದೆ ನೀನು ನಡ್ಕೊಂಡು ದೋಷ ಬೆಳೆದವನಾಗಿರು ಎಂಬುದಾಗಿ ದೇವರು ಹೇಳುತ್ತಾರೆ. ಬರೇ ಮತ್ತೆ ಅಷ್ಟೇ ಅಲ್ಲದೆ ನಾನು ನಿನ್ನ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ನಿನಗೆ ಸಂತತಿಯನ್ನು ಕೊಡುತ್ತೇನೆ ದೇವರು ಹೇಳ್ತಾನೆ. ಅಷ್ಟೇ ದೇವರು ಅವನಿಗೆ ಹೇಳ್ತಾನೆ, ನೀನು ಸುನ್ನತಿ ಮಾಡಬೇಕು, ನಿನಗೆ ಹುಟ್ಟು ಎಲ್ಲ ಗಂಡು ಮಕ್ಕಳಿಗೂ ಸುನ್ನತಿ ಮಾಡಬೇಕು ಅಂತ ಆಜ್ಞೆ ಕೊಡುತ್ತಾನೆ. ಇಲ್ಲಿ ಅಬ್ರಾಹ್ಮನು ಆ್ಯಕ್ಚುಲಿ ದೇವರಿದೆ 8 ಗಂಡು ಮಕ್ಕಳಿಗೆ ಸುನ್ನತಿ ಮಾಡಿ ಅಪ್ಪನ ಕೊಡ್ತೇನೆ. ಅದು ಅಬ್ರಾಹ್ಮನಿಗೂ ಸುನ್ನತಿ ಮಾಡಿಕೊಳ್ಳುವಾಗ ಅಬ್ರಾಹ್ಮ 99 ವರ್ಷ ಪ್ರಾಯದಲ್ಲಿ ಅವನು ದೇವರಿಗೆ ಗುಣಗುಟ್ಟದೆ, ದೇವರಿಗೆ ಪ್ರಶ್ನೆ ಕಲಿದೆ, ಅವನು ಸುನ್ನತಿ ಮಾಡುತ್ತಾನೆ. ಬರೇ ಈ ಸುನ್ನತಿ ಎಂಬ ಕ್ರಿಯೆ ಮಾಡುವಾಗ ಅವನು ಆ ನಂಬಿಕೆ ಎಂಬ ವಿದ್ಯೆ ಪರಿಪೂರ್ಣ ಆಗುವಾಗ ದೇವರು ಅದೇ ವರ್ಷದಲ್ಲಿ ಅಬ್ರಾಹ್ಮನ 8 ದೇವರು ಬಂದರೆ ಬರೋ ವರ್ಷ ನಿಮಗೆ ಒಂದು ಗಂಡು ಮುಗಿಯುವುದು. ಅದೇ ರೀತಿಯಲ್ಲಿ ಬರೀ ದೇವರು ಆ ಸಾರಲಿಗೆ ನಂಬಿಕೆ ಕೊಡುತ್ತಾಳೆ, ನಂಬಿಕೆ ದೇವರು ಕೊಡುತ್ತಾನೆ. ಆ ನಂಬಿಕೆಯಿಂದ ಆ ಮುದುಕಿಯದ ಸಾರಲು ಬರೇ ನಂಬಿಕೆ ಮುಖದ ಅವಳು ಗರ್ಭವತಿ ಆಗ್ತಾರೆ, ಮತ್ತು ದೇವರು ವಾಗ್ದಾನ ಮಾಡ್ದ ಈಸಾಕನ ಮಗನ ಕೊಡ್ತಾನೆ. ಈ ರೀತಿ ಎಲ್ಲ ರೀತಿಯಲ್ಲಿ ದೇವರು ಅಬ್ರಾಹ್ಮನು ಬರೀ ನಂಬಿಕೆ ಇಟ್ಟದಲ್ಲ, ನಂಬಿಕೆ ಎಂಬ ವಿಧೇಯತೆಯಲ್ಲಿ ಅವನು ಪರಿಪೂರ್ಣ ಅದನ್ನು ನೋಡ್ತೇವೆ. ಆನಂತರ ದೇವರು ಬರೇ ಆದಿಗಣ ಪುಸ್ತಕ 22 ಅದಕ್ಕೆ ಬರುವಾಗ ದೇವರು ಅಬ್ರಾಹ್ಮನ ಪುನರ್ನಂಬಿಕೆ ಪರೀಕ್ಷಿಸಿದಂದರೆ ಅಬ್ರಾಹ್ಮನಿಗೆ ಮಗ ಆದ ನಂತರ ಅಬ್ರಾಹ್ಮನ ಪ್ರೀತಿ ಎಲ್ಲಿಯಾದರೂ ಕಡಿಮೆ ಆಯಿತೋ ಏನು ನೋಡಲಿಕ್ಕೆ ದೇವರು ಹೇಳ್ತಾರೆ ಅಬ್ರಾಹ್ಮನಿಗೆ, ನೀನು ನಿನ್ನೊಬ್ಬನೇ ಮಗನನ್ನು ನಾನು ತೀರಿಸುವ ಬೆಟ್ಟಕ್ಕೆ ಬಂದು ಆತನಿಗೆ ಯಜ್ಞ ಮಾಡಬೇಕು ಹೇಳುವಾಗ ಪ್ರೇ ಅಲ್ಲಿ ಅಬ್ರಾಹ್ಮನು ಪ್ರೇ ದೇವರಿಗೆ ಪ್ರಶ್ನೆ ಮಾಡದೆ ನಂಬಿಕೆಯಿಂದ ತನ್ನ ಮಗನನ್ನು ತೆಗೆದುಕೊಂಡು 3 ಅವರೊಂದು ಪ್ರಯಾಣ ಮಾಡಿ 3 ಹೋಗಿ ಅಲ್ಲಿ ಮಗನನ್ನು ಯಜ್ಞವೇದಿಯ ಮೇಲೆ ಆತನ ಕೈಗಳು ಕಟ್ಟಿ ಆತನ ಮೇಲೆ ಖಡ್ಗ ಹಾಕುವಾಗ ಅಷ್ಟು ತನಕ ದೇವರು ಅಬ್ರಾಹ್ಮನ ವಿಧೇಯತೆ ನೋಡುತ್ತಾನೆ. ಹಾಗಾದನೆ ನೀನು ನನ್ನಲ್ಲಿ ಬಾಯಭಕ್ತಿ ಇದ್ದ ನಿಮಿತ್ತವಾಗಿ ನೀನು ನಿನ್ನ ಮಗನನ್ನು ನನಗೆ ಕೊಡಲಿಕ್ಕೆ ನೀನು ಹಿಂದೆಗಿಲ್ಲ, ಅದು ನಾನು ನಿನ್ನನ್ನು ಆಶೀರ್ವದಿಸಿ ದೇವರು ಅವನನ್ನು ಆಶೀರ್ವಾದ ಮಾಡಿ. ಹಾಗಾದರೆ ನಿಮ್ಮ ಬರೀ ನಂಬಿಕೆಯಲ್ಲ, ಮೊದಲು ನೀವು ಯೇಸು ಕ್ರಿಸ್ತ ನಿಮ್ಮ ಕರ್ತನ ನಂಬುವರಬೇಕು. ಆ ನಂಬಿಕೆಯಲ್ಲಿ ಬರೇ ಪ್ರತಿಯೊಂದು ದೇವರ ಆಜ್ಞೆಗೆ ನಾವು ವಿದ್ಯರಾಗುವಾಗ ನಿಮ್ಮ ನೀತಿವಂತಿಕೆಯನ್ನು ಅಭಿವೃದ್ಧಿ ಆಗ್ತೀರಿ. ಎಷ್ಟು ನೀತಿವಂತಿಕೆ ಅಭಿವೃದ್ಧಿ ಅಷ್ಟು ಆಶೀರ್ವಾದ ಅಬ್ರಾಹ್ಮನ ಆಶೀರ್ವಾದವು ನಿಮಗೆ ಹಿಂಬಾಲಿಸಿಕೊಂಡು ಬರ್ತದೆ. ಬರೇ ಒಂದೇ ವೇಳೆ ಬರೀ ನಂಬಿ ಇಟ್ಟುಕೊಂಡು ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗದಿದ್ದರೆ ಯೇಸು ಕ್ರಿಸ್ತನು ನಿಮಗೆ ಆಶೀರ್ವಾದ ಎಲ್ಲ ವಾಗ್ದಾನದ ಆಶೀರ್ವಾದ ಹೊಂದಲಿಕ್ಕೆ ಆಗುವುದಿಲ್ಲ. ಅದೇ ಯೇಸು ನೀತಿಗೆ ಆಶೀಯಬೇಕು. ದಿನವರು ಯೇಸು ನಂಬುವುದ ಮುಖ ನೀತಿವಂತರಾಗಿದೆ. ಅಲ್ಲಿ ಥರದಲ್ಲಿ ದಿನಾಲೂ ನಾನು ಇನ್ನೂ ನೀತಿವಂತನಾಗಬೇಕು, ಇನ್ನು ನೀತಿವಂತನಾಗಬೇಕು ಅಂತ ನಿಮಗೆ ಅದೇ ಆ ಬಾರಿಕೆ ಬರೆಯಬೇಕು. ಆ ಬಾರಿಕೆಯಿಂದ ದೇವರ ವಾಕ್ಯ ಓದಬೇಕು. ದೇವರ ಆತ್ಮನೇ ಈ ದಿನ ನಾನು ಓದುವ ವಾಕ್ಯದಲ್ಲಿ ಯಾವ ಆಜ್ಞೆ ನಾನು ಕೈಕೊಂಡಲ್ಲಿಗುಂಟು ನಾನು ತೋರಿಸಿಕೊಂಡು ಹೇಳುವಾಗ ಪವಿತ್ರಾತ್ಮ ಪ್ರತಿದಿನ ಒಂದೊಂದು ಆಜ್ಞೆ ತೋರಿಸಿಕೊಂಡು ಆ ಎಲ್ಲ ಆಜ್ಞೆ ವಿದ್ಯಾರ್ಥಿ ಒಪ್ಪಿಸಿಕೊಡುವಾಗ ನೀತಿವಂತಿಯಿಂದ ಅಭಿವೃದ್ಧಿ ಎಷ್ಟು ನೀತಿ ಅಭಿವೃದ್ಧಿ ಅಷ್ಟು ಆಶೀರ್ವಾದವು ನಿಮಗೆ ಸಿಗುತ್ತದೆ ಮತ್ತು ತೃಪ್ತರಾಗ್ತೀರಿ ಎಂಬುದೇ ಇದು ಅರ್ಥವಾಗಿದೆ. ಪ್ರೇರೆ 2 ಸಂಗತಿ ನಾವು ನೋಡ್ತೇವೆ, ದಿನಾಲೂ ನಂಬಿಕೆಯಿಂದ ಪೂರ್ವಸ್ವಭವನ್ನು ತೆಗೆದು ಹಾಕುವವರು ಆಗಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 6 13 ವಾಕ್ಯ, ರೋಮನ್ಸ್ ಚಾಪ್ಟರ್ 6:13. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ, ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕೃತಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಪಾಲ್ಗೊಳ್ತೇನೆ, ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀರು ನಿಮ್ಮ ಇದ್ದ ಪ್ರತಿಯೊಂದು ವಿಶ್ವಾಸಿಗಳಿಗೆ ಆತೀಗದೆ ಪ್ರತಿದಿನವೂ ನಿಮ್ಮ ಸರಿದ ಪ್ರತಿಯೊಂದು ಅಂಗಾಂಗಗಳನ್ನು ನೀತಿಯ ಕೃತ್ಯಗಳು ಮಾಡುವ ಸಾಧನಗಳಾಗಿ ನೀವು ಸಮರ್ಪಣೆ ಮಾಡಬೇಕು. ಇದು ಅತಿ ಅಗತ್ಯವಾಗಿದೆ. ಹೌದು, ಯೇಸು ನಂಬಿಕೆ ಇಟ್ಟಿದ ಮುಖ ನೀತಿವನ್ನು ನಿರ್ಣಯಿಸಲ್ಪಟ್ಟಿದ್ದೀರಿ. ಸೆಕೆಂಡ್ ನೀನು ದೀಕ್ಷಾ ತಗೊಂಡಿದ್ದೀರಿ. 3 ಹಂತಕ್ಕೆ ವಾಪಸ್ ಮಾಡಿರ್ತಾನೆ, ಪ್ರತಿ ದಿನವೂ ಪ್ರತಿ ಗಳಿಗೆ ನಿಮ್ಮ ಸಹಿತ ಪ್ರತಿಯೊಂದು ಅಂಗಗಳನ್ನು ನೀತಿಯ ಕೃತ್ಯ ಮಾಡುವ ಸಾಧನ ನೀವು ಆತನ ಸಮರ್ಪಣೆ ಮಾಡಿಕೊಡಬೇಕು. ಬರೇ ಇದು ಸಮರ್ಪಣೆ ಮಾಡುವಾಗ ಬರೇ ನಿಮ್ಮ ನೀತಿವಂತಿಕೆ ಬೆಳೆಯುತ್ತದೆ ಮತ್ತು ದೇವರು ನಿಮ್ಮ ನೀತಿವಂತಿಕೆ ಪ್ರಕಾರ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನೀತಿವಂತರ ಪ್ರಾರ್ಥನೆ ಕೇಳುತ್ತಾನೆ. ನೀತಿವಂತರ ಪ್ರಾರ್ಥನೆ ಕೇಳಿ ಎಲ್ಲ ಕಷ್ಟಗಳಿಂದ ಪ್ರೇರೆ ದೇವರಾತ್ಮರು ಅನೇಕರು ನಾನಾ ವಿಧ ಕಷ್ಟಗಳಲ್ಲಿ ನಿಂತೀರಿ, ನಾನಾ ವಿಧ ಸಮಸ್ಯೆಗಳಲ್ಲಿದ್ದೀರಿ, ಪ್ರೇರೆ ನಾನಾ ವಿಧ ರೋಗದಲ್ಲಿದ್ದೀರಿ, ಕೆಲವರು ಸಾಲ ಬಂಧನದಲ್ಲಿದ್ದೀರಿ, ತುಂಬ ಪ್ರಾರ್ಥನೆ ಮಾಡ್ತೀರಿ, ಅದು ಉತ್ತರ ಬರಲ್ಲ. ಪ್ರೇ ಇವತ್ತು ದೇವ್ರದ ಬೇಡಿಕೊಳ್ಳಿರಿ, ದೇವ್ರ ನಿಮ್ಮೆಲ್ಲ ಪ್ರಾರ್ಥನೆ ಉತ್ತರ ಕೊಡುವನಾಗಿದೆ. ದೇವ್ರದ ಬೇಡಿರಿ, ದೇವ ನಾನು ಇನ್ನೂ ನೀತಿವಂತಿಗಳು ಇನ್ನು ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕು, ದೇವ ಇನ್ನು ಯಾವ ನಿನ್ನ ಆಜ್ಞೆಗೆ ನಡೆಯಬೇಕು, ಈ ರೀತಿ ಪ್ರಾರ್ಥನೆ ಮಾಡಿರಿ ಮತ್ತು ದೇವರ ವಾಕ್ಯನ ಓದಿರಿ. ಎಲ್ಲ ಆಜ್ಞೆಗೆ ವಿದ್ಯಾರ್ಥಕ್ಕೆ ನಿಮ್ಮ ಅಂಗಗಳನ್ನು ಸಮರ್ಪಣೆ ಮಾಡಿಕೊಡಿ. ಎಷ್ಟು ವಿದ್ಯಾರ್ಥಿಯಲ್ಲಿ ಪರಿಪೂರ್ಣರಾಗುತ್ತಿರೋ ದೇವರ ಆಶೀರ್ವಾದವು
ದೇವರು ನಿಮಗೆ ಎಲ್ಲ ಕಷ್ಟದಿಂದ ಎಲ್ಲ ಸಮಸ್ಯೆಯಿಂದ ಎಲ್ಲ ಸಹಾಯದಿಂದ ಎಲ್ಲರನ್ನ ಬಿಡುಗಡೆ ಕೊಡ್ತಾನೆ. ದೇವರಾತ್ಮ ಹೇಳ್ತಾನೆ, ಒಂದು ವೇಳೆ ನೀವು ನೀತಿವಂತನಾಗಲಿಕ್ಕೆ ಅಭಿವೃದ್ಧಿ ಪಡುವುದಿಲ್ಲವೋ, ನಿಮ್ಮ ನೀತಿವಂತ ಸಪ್ತರಾಗುತ್ತಿರೋ, ಆಗ ನಿಮ್ಮ ಪ್ರಾರ್ಥನೆ ಉತ್ತರ ಅಡ್ಡಿಯಾಗ್ತದೆ. ದೇವರಿಗೆ ಬೇಕು ನೀವು ನೀತಿವಂತರನ್ನು ಅಭಿವೃದ್ಧಿ ಆಗಬೇಕು, ನೀತಿವಂತರಾಗಲಿ ನಿಮಗೆ ಅಶುವೆ ಇರಬೇಕೆಂಬುದೇ ಯೇಸು ಕ್ರಿಸ್ತ ಬಯಸುವನಾಗಿದ್ದೇನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12:1 ರೋಮನ್ಸ್ ಚಾಪ್ಟರ್ 12:1. ಆದ್ದರಿಂದ ಸಹೋದರರೇ, ದೇವರ ಕನ್ನಿಕರವು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಪ್ರಿಯ ಅಪ್ಪಸ್ ಪಾಲನ್ ಪುನಃ ಹೇಳ್ತಾನೆ, ನಿಮ್ಮ ಆರಾಧನೆ ದೇವರಿಗೆ ಮೆಚ್ಚಬೇಕಾದರೆ ಯಾವ ಥರದೇ ದೇವರ ಕನಿಕರವನ್ನು ನಿಮ್ಮ ನೆನಪಿ ತಂದುಕೊಂಡು ನಿಮ್ಮ ಹತ್ರ ಬೇಡಿಕೊಳ್ಳುವಂದರೆ, ನಿಮ್ಮ ದೇಹದ ಅಂಗಾಂಗಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿಕೊಡಿರಿ, ಇದೇ ವಿವೇಕಪೂರ್ವಕದ ಆರಾಧನೆ. ಬರೀ ಆರಾಧನೆ ಎಂದರೆ ಬರೀ ಬಾಯಿಯಲ್ಲಿ ಸ್ತುತಿ ಪದನ ಆಡುವುದು ಮಾತ್ರ, ಅದು ಬರೀ ಒಂದು ಭಾಗವಾಗಿದೆ. ನಿಮ್ಮ ಆರಾಧನೆ ದೇವರಿಗೆ ಸ್ವೀಕಾರ ಮಾಡಬೇಕಾ? ಆರಾಧನೆ ಸ್ವೀಕಾರ ಮಾಡಿದವರು ನಿಮಗೆ ಪರಲೋಕದ ದ್ವಾರಗಳನ್ನು ತೆರೆದುಕೊಂಡು ಆಶೀರ್ವಾದವನ್ನು ನಿಮಗೆ ಕೊಡಬೇಕಾ? ಹಾಗಾದರೆ ನಿಮ್ಮ ಆರಾಧನೆ ನಿಜಾರ್ಥವಾಗಿದೆ. ನಿಮ್ಮ ಸದ್ಯ ಪ್ರತಿಯೊಂದು ಅಂಗಾಂಗಗಳನ್ನು, ನಿಮ್ಮ ನಾಲಿಗೆ, ನಿಮ್ಮ ಕೈ, ಕಾಲು, ಕಣ್ಣು, ಪ್ರತಿಯೊಂದು ಅಂಗಗಳನ್ನು ದಿನಾಲೂ ಸಜೀವಯಜ್ಞವಾಗಿ ಪರಿಶುದ್ಧವಾಗಿ ದೇವರಿಗೆ ಅರ್ಪಿಸಿಕೊಡುವುದೇ ವಿವೇಕಪೂರ್ವದ ಆರಾಧನೆ. ಮತ್ತು ಇಂಥ ಆರಾಧಕರನ್ನು ದೇವರು 100% ದೇವರು ಆಶೀರ್ವಾದ ಮಾಡೋಣ. ಪ್ರಿಯರೆ, ಅನೇಕರು ಆರಾಧನೆ ಮಾಡುತ್ತೀರಿ, ಅದು ನಿಮ್ಮ ಆರಾಧನೆ ದೇವರು ಸ್ವೀಕಾರ ಮಾಡುವುದಿಲ್ಲ. ಯಾಕೆಂದರೆ ಪ್ರಿಯರೆ, ನಾವು ಅದಕ್ಕೆ ಎಕ್ಸಾಂಪಲ್ ನೋಡ್ತೇವೆ. ಮತ್ತೇನು ಬರೆಸುವಂತೆ 15:5, ಅಲ್ಲಿ ಪರಿಸರು ಶಾಸ್ತ್ರಿಗಳು ದೇವರ ಆರಾಧನೆ ಮಾಡುತ್ತಿದ್ದರು. ಆದರೆ ಯೇಸು ಕ್ರಿಸ್ತನೇ, ನಿಮ್ಮ ಭಕ್ತಿ ನನಗೆ ತಿಳಿದು ವ್ಯರ್ಥ. ನೀವು ದೇವರ ಆಜ್ಞೆ ತಿರಸ್ಕಾರ ಮಾಡಿ ಮನುಸಂಪ್ರದಾಯವನ್ನು ಬಳಸ್ತೀರಿ, ಅದಕ್ಕೆ ನಿಮ್ಮ ಭಕ್ತಿಯ ಪರ ಆಗಿದೆ. ಆ ರೀತಿ ನಿಮ್ಮ ಆರಾಧನೆ ಆರಂಭಿಸಬಹುದು. ನಿಮ್ಮ ಆರಾಧನೆ ಮೆಚ್ಚಬೇಕಾದರೆ ದೇವರ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೀಬೇಕು. ನಿಮ್ಮ ಅಂಗಗಳಿಗೆ ನೀತಿಯ ಕೃತ್ಯವನ್ನು ಮಾಡುವ ಸಾಧನ ಸಮರ್ಪಣೆ ಮಾಡುವ, ಆಗ ಆರಾಧನೆ ದೇವರು ಮೆಚ್ಚುತ್ತಾನೆ. ಮತ್ತು ಅಂಥ ಆರಾಧಕರನ್ನು ದೇವರು ಹುಡುಕುತ್ತಾನೆ, ಅಂಥ ಆರಾಧಕರ ಪ್ರಾರ್ಥನೆ ಕೊಡ್ತಾರೆ, ಅಂಥ ಆರಾಧಕರ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನಾವು ಎಕ್ಸಾಂಪಲ್ ನಾವು ನೋಡ್ತೇವೆ. ಮತ್ತೆ ಸುವಾರ್ತೆ 15:1 ವಾಕ್ಯ ತನಕ ನಾನು ಓದುತ್ತೇನೆ. ಮತ್ತೆ ಚಾಪ್ಟರ್ 15:1-9. ಆಗ ಯೆರೂಸಲೇಮಿನ ಪರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ ಆತನು ಅವರಿಗೆ ಉತ್ತರ ಕೊಟ್ಟದ್ದೇನೆಂದರೆ, ನೀವು ಸಹ ನಿಮ್ಮ ಸಂಪ್ರದಾಯ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ಹೇಗೆಂದರೆ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂದರೂ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ದೇವರು ಹೇಳಿದ್ದಾನೆ. ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದಿಲ್ಲ ಅನ್ನುತ್ತೀರಿ. ಹೀಗೆ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯ ನಿರ್ತಕ ಮಾಡಿದಿರಿ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ವಿವಿಧವಾಗಿ ಪ್ರವರ್ತಿಸಿದ್ದಾನೆ. ಅವನು ಬರೆದಿದ್ದೇನೆ ಎಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ದೂರವಾಗಿದೆ. ಮನಸ್ಸು ಕಲ್ಪಿಸಿದ ಕಟ್ಟಲುಗಳನ್ನೇ ಅವರು ಬೋಧಿಸಿದ, ನನಗೆ ಭಕ್ತಿ ತೋರಿಸಿದ ವ್ಯರ್ಥ ಎಂಬುದು. ಬರೀ ಅಜ ಪ್ರವಾದಿ ಅಲ್ಲಿ ಆ ಪರಿಸರ ಬರೀ ಆ ಪರಿಸರ ಶಾಸ್ತ್ರಿಗಳು ಬರೇ ದೇವರ ಆಜ್ಞೆಯನ್ನು ಮನಸ್ಸರ ಸಂಪ್ರದಾಯ ಅವರು ನಿರ್ಧಕ ಮಾಡ್ತಿದ್ದು. ಬರೇ ನೀವು ದೇವರು ನಿಮ್ಮ ಆರಾಧನೆ ಮೆಚ್ಚಬೇಕಾದರೆ, ನಿಮ್ಮ ಭಕ್ತಿ ದೇವರು ಮೆಚ್ಚಬೇಕಾದರೆ, ನಿಮ್ಮ ಆರಾಧನೆ ಎಂದರೆ ಬರೇ ನೀವು ದೇವರಿಗೆ ಸ್ತುತಿಯ ಪದನ ಸ್ತುತಿಸಬೇಕು. ಅದರ ಜೊತೆಯಲ್ಲಿ ನಿಮ್ಮ ಶರೀರದ ಪ್ರತಿ ಅಂಗಾಂಗಗಳನ್ನು, ನಿಮ್ಮ ನಾಲಿಗೆ, ನಿಮ್ಮ ಮನಸ್ಸು ಎಲ್ಲವನ್ನು ಬರೇ ದೇವರ ವಾಕ್ಯ ದೇವರ ಆಜ್ಞೆ ವಿಧೇಯರಾಗುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ಪ್ರೇ, ಆವಾಗ ಅಂಥ ಆರಾಧನೆ, ಅಂಥ ಭಯಭಕ್ತಿ ಮಾಡುವ ಆರಾಧನೆ ದೇವರು ಮೆಚ್ಚುತ್ತಾನೆ. ಅಂಥವರನ್ನು ದೇವರ ಆಶೀರ್ವಾದ ಅಂಥವ್ರ ಪಾದರಿಗೆ ಕಿವಿಗೊಡುವನಾಗಿದೆ. ಬರೀ ನೀವು ಬರೀ ದೇವರನ್ನು ಆರಾಧನೆ ಮಾಡಿಕೊಂಡು ನಿಮ್ಮ ಅಂಗಾಂಗಗಳನ್ನು ಆ ನೀತಿ ಏಕತೆ ಮಾಡೋ ಸಾಧನ ಕಾಲ ದಿನ ಸಮರ್ಪಣೆ ಮಾಡಲಿಲ್ಲವಾದರೆ, ನಿಮ್ಮ ಆರಾಧನೆ ದೇವರು ಸ್ವೀಕಾರ ಮಾಡಲಿಕ್ಕೆ ಅಲ್ಲಿ ಅಜಯ ಪ್ರಾರ್ಥನೆ, ಈ ಜನರು ಮಾತಿಂದ ಮಾತನ್ನು ಸನ್ಮಾನಿಸ್ತಾರೆ, ಅದು ಅವರ ಮನಸ್ಸು ನನಗೆ ದೂರವಾಗಿದೆ, ಅವರು ದೇವರ ಆಜ್ಞೆಯನ್ನು ತಿರಸ್ಕಾರ ಮಾಡಿದ್ದಾರೆ ಎಂಬುದಲ್ಲಿ ಯೇಸು ಕ್ರಿಸ್ತನಲ್ಲಿ ಅಲ್ಲಿ ಯಜಪ್ರದ ಆ ರೀತಿ ನೀವು ಮಾಡದೆ, ದೇವರು ಯಾವ ಆಜ್ಞೆಯನ್ನು ತಿರಸ್ಕಾರ ಮಾಡಬೇಡಿ. ಎಲ್ಲ ಆಜ್ಞೆಯು ವಿಧಾಯಕದಕ್ಕೂ ಆರಾಧನೆ ಮಾಡಿ ದೇವರು ನಿಮ್ಮ ಪ್ರಾರ್ಥನೆ ಉತ್ತರವನ್ನು ಆಶೀರ್ವಾದ ಕೊಡುವನಾಗಿದೆ. ಬರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಎಫೆಸ್ ದವರಿಗಳ ಪತ್ರಿಕೆ 4:22-24 ವಾಕ್ಯ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ
ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಅತಿ ಸ್ಪಷ್ಟ ಹೇಳ್ತಾನೆ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟವರು ಬರೀ ನಂಬಿಕೆ ಇಡೋದು ಮಾತ್ರ ಅಲ್ಲ, ಯೇಸು ಅಂಕಾರ ಮಾಡಿ ನೀರಿನ ಮಾತ್ರ ಅಲ್ಲ, ದಿನಾಲು ನಿಮ್ಮ ಶರೀರದ ಆ ಪೂರ್ವ ಸ್ವಭಾವವನ್ನು ನೀವು ದೇವರ ವಾಕ್ಯದ ಮುಖಾಂತರ ಅದು ತೆಗೆದು ಹಾಕಿಕೊಂಡು ದಿನಾಲು ದೇವರನ್ನು ಓದಿದ ಹಾಗೆ, ಈ ವಾಕ್ಯ ಕೇಳಿದ ಹಾಗೆ, ವಾಕ್ಯ ವಿಧಿಯನ್ನಾಗಿಕೊಂಡು ದಿನಾಲು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಯಾವಾಗ ಈ ನೂತನ ಸ್ವಭಾವ ಧರಿಸಿಕೊಳ್ಳುತ್ತಿರೋ, ನೂತನ ವ್ಯಕ್ತಿಯಾಗಿ ಜೀವಿಸ್ತಿರೋ, ಅದುವೇ ಆಗಿದೆ ನೀತಿವಂತಿಕೆಯಲ್ಲಿ ನೀವು ಅಭಿವೃದ್ಧಿ ಆಗುವುದಾಗಿದೆ. ಅದೇ ಆಗಿದೆ ನೀತಿವಂತರಾಗಲಿಕ್ಕೆ ನಿಮಗಿರುವ ಆಶೀವೇ ಆಗಿದೆ. ಎಷ್ಟು ನಿಮ್ಮ ಜೀವಿತದಲ್ಲಿ ಪ್ರೇ ದಿನಾಲು ದೇವರ ವಾಕ್ಯವನ್ನು ಓದುವಾಗ, ವಾಕ್ಯ ಧ್ಯಾನಿಸುವಾಗ, ದೇವರ ವಾಕ್ಯಕ್ಕೆ ವಿರುದ್ಧವಾದ ಎಲ್ಲ ನಿಮ್ಮ ಪಾಪದ ಸ್ವಭಾವಗಳನ್ನು ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಕೊಂಡು ಆ ದೇವರ ವಾಕ್ಯ ವಿಧಿ ಹಾಕಿದ್ರು, ಆಗ ನೂತನ ಸ್ವಭಾವ ಧರಿಸಿಕೊಳ್ಳಿದ್ರಿ. ನೂತನ ಸ್ವಭಾವ ಧರಿಸಿಕೊಳ್ಳುವುದೇ ಪ್ರೇ ನೀತಿವಂತಿಕೆ ಆಗಿದೆ. ಅಂಥ ನೀತಿವಂತಕರನ್ನು ದೇವರು ಎಲ್ಲ ವಾಗ್ದಾನ ಆಶೀರ್ವಾದ ಕೊಡುತ್ತಾನೆ, ಅವರು ತೃಪ್ತಿಯಾಗುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನ ಆ ಪರ್ವತ ಪ್ರಸಂಗದಲ್ಲಿರುವ ಆಧಾರ ಅರ್ಥವಾಗಿದೆ. ಪ್ರೇರೇ ಈ ಮೂರನೇ ಸಂಗತಿ ನಾವು ನೋಡುತ್ತೇವೆ. ಪ್ರೇರೇ ನೀತಿವಂತಿಕೆಯ ಫಲಗಳು ಕಾಣಲ್ಪಡುವುದು ಬೇಕು. ನಾವು ನೋಡುತ್ತೇವೆ ಗಲಾತಿಯವರಿಗೆ ಪತ್ರಿಕೆ 5:5 22-24 ವಾಕ್ಯ, ಗಲಾತಿಯ ಚಾಪ್ಟರ್ 5:22-24 ತನಕ. ದೇವರಾತ್ಮದ ಉಂಟುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುನವರು ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ ಸ್ವೇಚ್ಛಾ ಸಹಿತ ಸಿಲುಬಿಗೆ ಹಾಕಿದವರು. ಪ್ರೇರೇ ಇಲ್ಲಿ ನೀತಿವಂತರು ನೀವು ಹೌದು ಎಂಬುದಕ್ಕೆ ಬರೀ ಬಾಯಿ ಮಾತಿನಲ್ಲಿ ಹೇಳುವುದಲ್ಲ, ನಿಮ್ಮ ಫಲದಲ್ಲಿ ತೋರಲ್ಪಡಬೇಕು. ಮೊದಲಲ್ಲಿ ಅಪ್ಪಿದು ಅನೇಕವರು ಹೇಳ್ತಾರೆ, ನಾನು ನೀತಿವಂತನಾಗಿದ್ದೇನೆ, ನಾನು ತುಂಬ ನೀತಿಯ ಕೆಲಸ ಮಾಡ್ತೇನೆ. ಪ್ರೇರೆ ನೀವು ಬಾಯಿಲಿ ಹೇಳುವುದಕ್ಕಿಂತಲೂ ನಿಮ್ಮಲ್ಲಿ ಫಲಗಳಲ್ಲಿ ತೋರಲ್ಪಡಬೇಕು. ಯಾಕೆ ನೀತಿವಂತರನ್ನು ಹೌದಾದರೆ ನಿಮ್ಮ ಫಲಗಳಲ್ಲಿ ಕಾಣಲ್ಪಡ್ತದೆ. ಆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧಸಮ, ಈ ಫಲಗಳು ನಿಮ್ಮಲ್ಲಿ ತೋರಲ್ಪಡುವುದಾದರೆ ಅದು ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧಿ ಎಂದು ನಿಮಗೆ ತೀರ್ಪು ಮಾಡುವುದಿಲ್ಲ. ಪ್ರೇ ಮತ್ತೆ ಈ ಫಲಗಳು ತೋರಿಸಿದ ದಿನಾವಲು ಏನು ಮಾಡ್ತಂದರೆ ಅವ್ರ ದಿನಾವಲು ತಮ್ಮ ಸರಾದಿನ ಸ್ವಭಾವವನ್ನು ಅವರು ಹಾಗೆ ಮಾಡುತ್ತಾರೆ. ಅಂಥವರಲ್ಲಿ ಮಾತ್ರ ಈ ಫಲಗಳು ಬರೀ ಇದು ನೀತಿವಂತಿಕೆಯ ಫಲಗಳಾಗಿವೆ. ಒಂದು ವೇಳೆ ನೀವು ನೀತಿವಂತನ್ನು ಬಾಂಧಿ ಹೇಳಿಕೊಂಡು ನಿಮ್ಮಲ್ಲಿ ಈ ಫಲಗಳಿದ್ದರೆ, ಪ್ರೇ ರಕ್ತ ಮೋಸದ ಫಲಗಳಿದ್ದರೆ ನಿಮ್ಮ ನೀತಿವಂತಿಕೆ ನಿಮ್ಮ ಪರಿಪೂರ್ಣ ಆಗಿದೆ. 19:21 ಓದ್ತೇನೆ. ಶರೀರಬೋಧ ಕರ್ಮಗಳು ಪ್ರಸಿದ್ಧವಾಗಿವೆ, ಅವೇ ಯಾವುದೇ ಜಾರತ್ವ, ಬಡ್ಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮಸರ, ಕುಡುಕಿತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಪಾಲ್ತಾನೆ ಒಂದು ವೇಳೆ ಏನು ಯೇಸು ಕ್ರಿಸ್ತ ನಂಬಿಕೆಟ್ಟುಕೊಂಡು ನೀರು ಮುಳುಗಿದಂತಕೊಂಡು ನಾನೇ ನೀತಿವಂತನ ಹೇಳಿಕೊಂಡು ಈ ನೀತಿವಂತಿಗೆ ಫಲಗಳು ಕಾಣಲ್ಪಡದೆ ಈ ಪ್ರೇರೆ ಈ ರಕ್ತ ಮಹೋತ್ಸವದಲ್ಲಿ ಈ ಸರಿದಾದಿನ ಸೌದು ಫಲಗಳು ತೋರಿಸಿದರೆ ಅದು ಆಗಿದೆ. ನೀವು ನೀತಿವಂತಿಕೆಯಲ್ಲಿ ನೀವು ಅಭಿವೃದ್ಧಿ ಆಗಲಿಲ್ಲ, ನೀವು ಬಾಯಲ್ಲಿ ಹೇಳುತ್ತೀರಿ, ಅದೇ ಫಲಗಳು ಪ್ರೇರೆ ನಿಮ್ಮಲ್ಲಿ ಕಾಣಲ್ಪಡಬೇಕು. ನಿಮ್ಮಲ್ಲಿ ನೀತಿವಂತಿಕೆ ಫಲಗಳಾಗಿದೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧ, ಈ 9 ಫಲಗಳು ತೋರಲ್ಪಡುವಾಗ, ಈ 9 ಫಲಗಳು ನಿಮ್ಮಲ್ಲಿ ಪರಿಪೂರ್ಣ ಕಾಣಲ್ಪಡುವಾಗ, ಪ್ರೇ 9 ಫಲಗಳಲ್ಲಿ ಎಷ್ಟು ಅಭಿವೃದ್ಧಿ ಅಷ್ಟು ನಿಮ್ಮ ಜೀವಿತ ಆಶೀರ್ವಾದವು ಪ್ರೇರೆ ಅಭಿವೃದ್ಧಿ ಆಗುವುದು, ಆಶೀರ್ವಾದ ತೃಪ್ತಿಕರವಾಗುವುದು. ಅದಕ್ಕೋಸ್ಕರ ಪ್ರೇ ನಂಬಿಕೆ ಒಟ್ಟಿಗೆ ವಿಧೇಯತೆಯ ಕ್ರಿಯೆಯಲ್ಲಿ ನೀವು ನಿಮ್ಮ ನಂಬಿಕೆಯನ್ನು ವಿಧೇಯತೆಯ ಕ್ರಿಯೆಯಲ್ಲಿ ಪರಿಪೂರ್ಣವಾಗಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಪ್ರೇ ಆವಾಗ ಮಾತ್ರ ನೀತಿವಂತಿಕೆ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ಪ್ರೇ 4 ಸಂಗತಿ ನೋಡ್ತೇವೆ. ದೇವರು ನೀತಿವಂತರನ್ನು ಆಶೀರ್ವಿಸ್ತಾನೆ ಮತ್ತು ಎಲ್ಲ ಸೈತನ ಆಕ್ರಮಣಗಳನ್ನು ಕಾಯುತ್ತಾನೆ. ಕೀರ್ತನೆ 5:11-12 ವಾಕ್ಯ, ಸಾಮ್ ಚಾಪ್ಟರ್ 5:11-12 ಯಹೋವನೇ
ನೀತಿವಂತನನ್ನು ಆಶೀರ್ವದಿಸುವ ನೀನೇ ಪ್ರೆ. ಯಾರು ಈ ರೀತಿಯಲ್ಲಿ ನೀತಿವಂತರಾಗ್ತಾರೋ ಅಲ್ಲಿ ದಾವಿದನೇ ದೇವರು ನೀತಿವಂತನನ್ನು ಆಶೀರ್ವದಿಸ್ತಾನೆ. ನಿನ್ನ ದಯೆಯು ದೊಡ್ಡ ಗುಣಾನ್ಯತೆ ಅವನನ್ನು ಆವರಿಸಿಕೊಳ್ಳುವುದು. ಅಷ್ಟೇ ಪ್ರೇ, ದೇವರು ದಯು ಪ್ರತಿ ಗಳಿಗೆ, ದೇವರ ದಯೆಯು ದೊಡ್ಡ ಗುರಾಣಿಯಂತೆ. ಮುಂದೆ ಸೈತಾನನು ಪ್ರೇ 24 ಗಂಟೆಯೂ ಅದನ್ನು ಚತುರ್ನಾಗ್ತಾನೆ. ದೇವರ ಮಕ್ಕಳ ಮೇಲೆ ಅಗ್ನಿ ಬಾಣಗಳನ್ನು ಬಿಸಾಡೋದಕ್ಕೆ ಅದು ಯಾರು ನೀತಿವಂತರಾಗ್ತಾರೋ ಅಲ್ಲಿ ದೇವರು ಹೇಳ್ತಾನೆ, ದಾವಿದನೆ, ದೇವರ ದಯೆಯು ದೊಡ್ಡ ಗುರಾಣಿಯಂತೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಯಾವುದೇ ಸೈತನ ಬಾಣಗಳು ನಿಮ್ಮ ಮೇಲೆ ಅದು ಬಿದ್ದರೂ ಅದು ಭಸ್ಮವಾಗ್ತದೆ. ಯಾವುದೇ ಸೈತನ ಆಕ್ರಮಣ ನಿಮಗೆ ಆಗದಿದೆ, ದೇವರ ದಯೆಯು ದೊಡ್ಡ ಗುರಾಣಿ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ ಎಂಬುದಲ್ಲಿ ದಾವಿದನು ಹೇಳ್ತಾನೆ. ಅನ್ನ ವಾಕ್ಯದಲ್ಲಿ ನೋಡ್ತೇನೆ, ಆದ ಕಾರಣ ನಿನ್ನ ಮರೆ ಒಕ್ಕುವರೆಲ್ಲರೂ ಸಂತೋಷ ಪಡ್ತಾರೆ. ದೇವರ ಮರೆ ಒಕ್ಕುವುದರ್ಥ ನಂಬಿಕೆ ಮತ್ತು ವಿಧೇಯತೆ ಮೂಲಕ, ಪ್ರಾರ್ಥನೆ ಮೂಲಕ ದೇವರ ಸನ್ನಿಧಿ ಬರುವಾಗ ದೇವರು ನಿಮ್ಮನ್ನು ಸಂತೋಷದಿಂದ ತುಂಬಿಸ್ತಾನೆ, ಸಮಾಧಾನ ಕೊಡುತ್ತಾನೆ, ಧೈರ್ಯ ಕೊಡುತ್ತಾನೆ, ಎಲ್ಲ ಪ್ರಾರ್ಥನೆ ತಗೊಡೋನಾಗಿದ್ದಾರೆ. ಮತ್ತು ನೀನು ಕಾಪಾಡುವಿಂದ ಅವರು ಯಾವಾಗಲೂ ಆನಂದ ನೀವು ಮಾಡಬೇಕು. ಪ್ರಿಯ ದೇವರು ಪ್ರೇ, ನಿಮಗೆ ಈ ಲೋಕದಲ್ಲಿ ಬರುವಂಥ ಎಲ್ಲ ಬರಗಾಲ, ಬಡತನ, ಕೊರತೆ, ಅಪಘಾತ, ದುರ್ಮರಣ, ದುರ್ಘಟನೆ, ಮರಕರ, ವ್ಯಾಧಿ ಎಲ್ಲದನ್ನ ಕಾಪಾಡಬೇಕಾದ ಒಂದೇ ಕಂಡೀಷನ್ ಆಗಿದೆ ಪ್ರೇ, ದಿನಾಳು ನಿಮ್ಮ ಹೃದಯದಲ್ಲಿ ನೀತಿವಂತರಾಗಲಿಕ್ಕೆ ತವಕ ಪಡಬೇಕು. ನೀತಿವಂತರಾಗಿ ಜೀವಿಸಲಿಕ್ಕೆ ನಿಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ನಿಮ್ಮ ಅಂಗಾಂಗಗಳನ್ನು ಸಜೀವಯಜ್ಞವಾಗಿ ಮೀಸಲಾಗಿರುವ ಸಜೀವಯಜ್ಞ ಅರ್ಪಿಸಿಕೊಡಬೇಕು. ಬೇರೆ ವಾಕ್ಯಕ್ಕೆ ದಿನಾಳು ವಿಧೇಯರಾಗಬೇಕು. ದಿನ ನಮ್ಮ ಪೂರ್ವಸಮನ ತೆಗೆದುಹಾಕಬೇಕು, ಪಾಪದಿಂದ ಹಾಗೆ ಮಾಡಬೇಕು. ಆವಾಗ ಪ್ರೇ ಈ ನೀತಿವಂತಿಗೆ ನಾವು ಅಭಿವೃದ್ಧಿ ಆಗುವಾಗ, ನೀತಿವಂತಿಗೆ ಫಲಗಳನ್ನು ತೋರಲ್ಪಡುವಾಗ, ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧದಿಂದ ನಿಮಗೆ ತೀರ್ಪು ಕೊಡುವುದಿಲ್ಲ, ಮತ್ತು ದೇವರು ನಿಮ್ಮನ್ನು ಆಶ್ರಯ ಮಾಡ್ತಾನೆ, ದೇವರನ್ನ ಕಾಪಾಡುತ್ತಾನೆ, ಮತ್ತು ದೇವರಲ್ಲಿ ನೀವು ಉಲ್ಲಾಸಗೊಳ್ಳುತ್ತೀರ್ಪ್ರೆ. ಪ್ರಿಯ ಆಶೀರ್ವಾದ ನೀವು ಹೊಂದಿಕೊಳ್ಳಲಿಕ್ಕೆ ಈ ದಿನವೇ ಪ್ರೇ, ನಿಮಗೆ ಆಶೀರ್ವಿರುತ್ತಾರೆ. ಈ ದಿನವೇ ಪ್ರೇ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಈ ನೀತಿ ತವಕ ಪಡೆದಾತ್ಮ ಹೇಳೋಣಾಗಿದೆ ಪ್ರೇ. ಈ ಸಂದೇಶವು ನಿಜ ನಿಮ್ಮ ಜಿಲ್ಲೆ ಉತ್ತೇಜನ ಮಾಡಿದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ನಿಮ್ಮ ಪ್ರಾರ್ಥನೆ ಮನೆಗೂ ನಮಗೆ ಕಾಲ್ ಮಾಡಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸಿಂಧಗಳ ಪ್ರವೀಕ್ಷಾಸ್ತಕ್ಕೆ ಒಪ್ಪಿಸಿಕೊಡ್ತೇನೆ. ದೇವ ಇಸ್ತಕ್ಕೆಲ್ಲ ಪ್ರತಿಯೊಬ್ಬರಿಗೆ ಆ ಒಂದು ವಿಧೇಯತೆಯ ಹೃದಯವನ್ನು ಕೊಡುತ್ತವ, ನಂಬಿಕೆ ಎಂಬ ವಿಧೇಯತೆಯಲ್ಲಿ ಅವರು ಪರಿಪೂರ್ಣವಾಗುವುದಕ್ಕೆ ತವಕ ಪಡಲಿನ ಕೃಪೆಯನ್ನು ಕೊಟ್ಟು ಪ್ರತಿಯೊಬ್ಬ ನೀತಿವಂತನಾಗಿ ಜೀವಿಸಲಿಕ್ಕೆ ತವಕ ಕೊಡಬೇಕು, ಮತ್ತು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕು. ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಸ್ತುತಿ ಸ್ತುತಿ.